ಇಲ್ಲಿ 2017 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು 15 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಮರ್ಜರ್ಸ್ ಅಂಡ್ ಅಕ್ವಿಷನ್ ಅಲ್ಲಿ ಕ್ವಿಕ್ ಆಗಿ ಓದ್ತೀನಿ ಇದು ಬಹಳ 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 ಸಿಂಪಲ್ ಕ್ವೆಶ್ಚನ್ 15 ಮಾರ್ಕ್ಸ್ 5 ಮಿನಿಟ್ಸ್ ಅಲ್ಲಿ ಬರುತ್ತೆ ಓದ್ಲಾ ಆರ್ಕೆ ಲಿಮಿಟೆಡ್ ಅಂಡ್ ಎಸ್ಕೆ ಲಿಮಿಟೆಡ್ ಅಗ್ರಿ ಟು ಅಮಾಲ್ಗಮೇಟ್ ಅಂದ್ರೆ ಇಬ್ರು ಮರ್ಜ್ ಆಗ್ತಾ ಇದ್ರೆ ಅಮಾಲ್ಗಮೇಟ್ ಆಗ್ತಾ ಇದ್ರೆ ಅಂಡ್ ಫಾರ್ಮ್ ಯು ನ್ಯೂ ಕಂಪನಿ ಕಾಲ್ಡ್ ಆಸ್ ಆರ್ಕೆ ಎಸ್ ಲಿಮಿಟೆಡ್ The purchase consideration is agreed at 12 lakh rupees for RK Limited. Say RK Limited ke wasa company is kodta ide 12 lakh rupees kodta ide. Hage 14 lakh 40,000 rupees for SK Company Limited. Alge wasa company RKS Company okay na RK Company ke 12 lakhs kodta ide. Hauda SK Company ge esu kodta ide 14 lakh 40,000 kodta ide. ಏನಲ್ಲಿ ಕೊಡ್ತಾ ಇದ್ರಂತೆ ಟು ಬಿ ಸೆಟಲ್ಡ್ ಬೈ ದಿ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಟ್ ಎ ಪ್ರೀಮಿಯಂ ಆಫ್ 20% ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಶೇರ್ಸ್ ಎಲ್ಲಾ ಅಮೌಂಟ್ ಪಿಸಿನ ಏನಲ್ಲಿ ಕೊಡ್ತಾ ಇದಾರಂತೆ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲೇ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಏನಪ್ಪ ಎಲ್ಲರಿಗೂ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ರಿ ನೋಡೋಣ ಅವನೇ ಕೊಟ್ಬಿಟ್ಟಿದಾರಲ್ವಾ ಒಂದ್ ಕಂಪನಿಗೆ 12 ಲಕ್ಷ ಇನ್ನೊಂದು ಕಂಪನಿಗೆ 14,40,000 ಪಿಸಿ ಕೊಡ್ತಾ ಇದೀನಿ ಅಂತ ಹೇಳಿದಾನೆ ಹೇಳಿದಾನ ಇಲ್ರಿ ಹೇಳಿದಾನ್ರಿ ಹಾಗಾದ್ರೆ ನಮಗೆ ಪರ್ಚೇಸ್ ಕನ್ಸಿಡರೇಷನ್ ಮಾಡೋ ಅವಶ್ಯಕತೆ ಬರೋಲ್ಲ ಹಾಗಾದ್ರೆ ಇನ್ನೇನ್ ಮಾಡ್ಬೇಕು ಸರ್ ಈ ಕ್ವಶನ್ ಅಲ್ಲಿ ಅಂದ್ರೆ ಡಿಸ್ಚಾರ್ಜ್ ಆಫ್ ಪಿಸಿ ಮಾಡ್ಬೇಕು ಏನ್ ಮಾಡ್ಬೇಕು ಅದನ್ನೊಂದು ಮಾಡ ಫಸ್ಟ್ ಸ್ಟೆಪ್ ಅಲ್ಲಿ ಡಿಸ್ಚಾರ್ಜ್ ಆಫ್ ಪಿಸಿ ಯಾರ್ಯಾರಪ್ಪ ಇರೋದು ಆರ್ಕೆ ಅಂಡ್ ಎಸ್ ಕೆ ಕರೆಕ್ಟ್ ಏನ್ರಿ ಆರ್ಕೆ ಕಂಪನಿಗೆ ಪಿಸಿ ಎಷ್ಟು ಕೊಡ್ತಾ ಇದೀಪ 12 ಲ್ಯಾಕ್ಸ್ ಇವ್ರಿಗೆ ಎಷ್ಟು ಕೊಡ್ತಾ ಇದೀವಿ 14,40,000 ಕೊಡ್ತಾ ಇದ್ದೀವಿ ಹೌದಾ ಇಲ್ಲ ಎಸ್ ಸರ್ ಎಷ್ಟು ಅಮೌಂಟ್ ಕೊಡ್ತಾ ಇದೀವಿ ಈಕ್ವಿಟಿ ಶೇರ್ಸ್ 20% ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಒಂದ್ ಶೇರ್ ಪ್ರೈಸ್ 10 ರುಪೀಸ್ ಅಂತ ಅನ್ಕೋಣ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದ್ ಶೇರ್ ಪ್ರೈಸ್ 10 ರುಪೀಸ್ ಅಂತ ಅನ್ಕೋ ಈ 10 ರೂಪಾಯಿ ಮೇಲೆ ಎಷ್ಟು ಪರ್ಸೆಂಟ್ ಪ್ರೀಮಿಯಂ ಮತ್ತೆ 50% ಅಲ್ಲೇ 20% ಸಾರಿ 20% 20% ಅಂದ್ರೆ ಎಷ್ಟಪ್ಪ ಬರುತ್ತೆ 2 ರೂಪಾಯಿ ಬರುತ್ತೆ ಅಂದ್ರೆ 10 ರೂಪಾಯಿ ಶೇರ್ ಅನ್ನ ಎಷ್ಟು ರೂಪಾಯಿ ಕೊಡ್ತಾ ಇದೀವಿ 12 ರೂಪಾಯಿ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಹಾಗಾದ್ರೆ ನಮ್ಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಯಾವ್ದಿದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆರ್ ಕೆ ಕಂಪನಿಗೆ ಒಂದ್ ಶೇರ್ ಪ್ರೈಸ್ ಎಷ್ಟು 12 ರುಪೀಸ್ ಎಸ್ ಕೆ ಎಷ್ಟು 12 ರುಪೀಸ್ ಎಷ್ಟು ಬರ್ತಾ ಇದೆ 1 ಲ್ಯಾಕ್ ಶೇರ್ಸ್ ಇವ್ರಿಗೆ ಬರ್ತಾ ಇದೆ ಕರೆಕ್ಟಾ ಇವ್ರಿಗೆ 1,20,000 ಶೇರ್ಸ್ ಬರ್ತಾ ಇದೆ ಕರೆಕ್ಟಾ 1 ಲ್ಯಾಕ್ ಈಕ್ವಿಟಿ ಶೇರ್ಸ್ ಆರ್ ಕೆ ಕಂಪನಿ ಕೊಡ್ತಾ ಇದೀವಿ 1,20,000 ಶೇರ್ಸ್ ಯಾರು ಕೊಡ್ತಾ ಇದೀವಿ ಎಸ್ ಕೆ ಕಂಪನಿಗೆ ಕೊಡ್ತಾ ಇದೀವಿ ಡಿಸ್ಚಾರ್ಜ್ ಆಗೋಯ್ತಾ ಆಯ್ತಾ ಇಲ್ವಾ ನಿಮ್ 12 ರುಪೀಸ್ ಹೆಂಗ್ ಬಂತು ಅಂತ ಗೊತ್ತಾಯ್ತಾ ಗೊತ್ತಾಯ್ತಾ 10 ರೂಪಾಯಿ ಒಂದ್ ಶೇರ್ ಪ್ರೈಸ್ ಅದರ ಮೇಲೆ 20% ಅಂದ್ರೆ ಎಷ್ಟು ಬರುತ್ತೆ 2 ರೂಪಾಯಿ 10+2 ಕ್ಲಿಯರಾ ಓಕೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಪಾಸ್ ಯು ಆರ್ ರಿಕ್ವೈರ್ಡ್ ಟು ಪಾಸ್ ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಈಗ ಜರ್ನಲ್ ಎಂಟ್ರೀಸ್ ಮಾಡೋಣ ಮಾಡ ಬೇಡವ ನೀವು ಮಾಡೋಣ ಅಂದ್ರೆ ನಾನು ಮಾಡ್ತೀನಿ ವೆರಿ ಗುಡ್ ವೆರಿ ಗುಡ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಆರ್ ಕೆ ಎಸ್ ಅಲ್ವಾ ಹೊಸ ಕಂಪನಿ ಯಾವುದು ಆರ್ ಕೆ ಎಸ್ ಲಿಮಿಟೆಡ್ ಫಸ್ಟ್ ಜರ್ನಲ್ ಎಂಟ್ರಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಯಾರ್ಯಾರಪ್ಪ ಲಿಕ್ವಿಡೇಟರ್ ಆಫ್ ಆರ್ ಕೆ ಲಿಮಿಟೆಡ್ ಎಷ್ಟು ಕೊಡ್ತಾ ಇದೀವಿ 12 ಲ್ಯಾಕ್ಸ್ ಕೊಡ್ತಾ ಇದೀವಿ ಹಾಗೆ ಲಿಕ್ವಿಡೇಟರ್ ಆಫ್ ಎಸ್ ಕೆ ಲಿಮಿಟೆಡ್ ಗೆ ಎಷ್ಟು ಕೊಡ್ತಾ ಇದೀವಿ 14,40,000 ಕೊಡ್ತಾ ಇದೀವಿ ಒಟ್ಟು ಎಷ್ಟಾಯ್ತು 26,40,000 ರುಪೀಸ್ ಕೊಡ್ತಾ ಇದೀವಿ ಕರೆಕ್ಟಾ ನರೇಷನ್ ಏನಂತ ಬರೀತೀವಿ ಬಿಂಗ್ ಪಿಸಿ ಕ್ಯೂ ಏನಂತ ಬರೀತೀವಿ ಬಿಂಗ್ ಪಿಸಿ ಕ್ಯೂ ಇಲ್ಲಿ ಬಿಂಗ್ ಅನ್ನೋದನ್ನ ಬಿಟ್ಬಿಟ್ಟಿದೀನಿ ಅಷ್ಟೇ ಎರಡನೇದ್ ಮಾಡ್ಲಾ ಜರ್ನಲ್ ಎಂಟ್ರಿ ಲಿಕ್ವಿಡೇಟರ್ ಆಫ್ ಆರ್ ಕೆ ಕಂಪನಿ ಎಷ್ಟು ಕೊಡ್ಬೇಕು 12 ಲ್ಯಾಕ್ಸ್
ಲಿಕ್ವಿಡೇಟರ್ ಆಫ್ ಎಸ್ ಕೆ ಕಂಪನಿಗೆ ಎಷ್ಟು 14,40,000 ಡೆಬಿಟ್ ಡೆಬಿಟ್ ಏನ್ ಕೊಡ್ತಾ ಇದೀವಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟೋಟಲ್ ಎಷ್ಟು ಕೊಡ್ತಾ ಇದೀವಿ 26,40,000 ಬೀಯಿಂಗ್ ಪಿ ಸಿ ಡಿಸ್ಚಾರ್ಜ್ ಬರುತ್ತೆ ಇಲ್ಲ ಹೇಳ್ರಿ ಬರುತ್ತೆ ಮೂರನೇ ಎಂಟ್ರಿ ಇಂಪಾರ್ಟೆಂಟ್ ಓಕೆನಾ ಈ ಪ್ರಾಬ್ಲಮ್ ನೋಡಿ ಈಗಲೇ ನೋಡಬೇಕಾಗಿದೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎರಡು ಕಂಪನಿದು ಆಡ್ ಮಾಡಿ ಹೇಳಿ ಎಷ್ಟು ಬರುತ್ತೆ ನೋಡೋಣ 14 ಲ್ಯಾಕ್ಸ್ ವೆರಿ ಗುಡ್ ಆಮೇಲೆ ಏನಿದೆ ಹೇಳ ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 10,50,000 ಆಮೇಲೆ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 8 ಲ್ಯಾಕ್ಸ್ ಆಮೇಲೆ ಸ್ಟಾಕ್ ಅಂಡ್ ಡೆಟರ್ಸ್ ಕರೆಕ್ಟಾ ಎಷ್ಟಪ್ಪ 4,50,000 ಆಮೇಲೆ ಕ್ಯಾಶ್ ಅಂಡ್ ಬ್ಯಾಂಕ್ ಎಷ್ಟಪ್ಪ 2,50,000 ಆಮೇಲೆ ಇದು ಲಯಬಿಲಿಟಿ ತಾನೆ ಹೌದಲ್ಲ ಲಯಬಿಲಿಟಿ ಅದಕ್ಕೆ ನಾವು ಇಲ್ಲಿ ಕ್ಯಾಶ್ ಅಂಡ್ ಬ್ಯಾಂಕ್ ಡೆಬಿಟ್ ಆದ್ಮೇಲೆ ಒಂದ್ ಲೈನ್ ಬಿಡಬೇಕು ಓಕೆನಾ ಇಲ್ಲಿ ಒಂದ್ ಲೈನ್ ಬಿಡಬೇಕು ಕ್ರೆಡಿಟರ್ಸ್ ಈ ಎರಡು ಕಂಪನಿನಲ್ಲಿ ಏನೇನಿದೆ ಹೇಳಿ ಎಷ್ಟೆಷ್ಟಿದೆ 1,50,000 + 3,00,000 ಎಷ್ಟಾಯ್ತು ಆಮೇಲೆ ಎಷ್ಟಿದೆ 1,50,000 ಎರಡು ಟೋಟಲ್ ಮಾಡ್ತಾರೆ ಆಮೇಲೆ ಬ್ಯಾಂಕ್ ಲೋನ್ ಎಷ್ಟಿದೆ ಎರಡು ಸೇರಿಸಿದ್ರೇನ 3 ಲ್ಯಾಕ್ಸ್ ಆಮೇಲೆ 15% ಡಿಬೆಂಚರ್ ಎರಡು ಸೇರಿಸಿದ್ರೆ 7 ಲ್ಯಾಕ್ಸ್ ಒಂದ್ ನಿಮಿಷ ಎಲ್ಲರೂ ನೋಡ್ತಾ ಇದ್ರೆ ಈಗ ಈಗ ನನ್ ಪಾಯಿಂಟ್ ಆಗೋಯ್ತು ಸೊಲ್ಯೂಷನ್ ಬಂದ್ಬಿಡ್ತು ಬ್ಯಾಲೆನ್ಸ್ ಶೀಟ್ ಒಂದು ಬಾಕಿ ಇದೆ ಅದೇ ಹಿಂಗ್ ಮಾಡ್ಬೇಕು ಅಂತ ನಾನು ಹೇಳ್ಬೋದು ಈಗ ಟೋಟಲ್ ಅಸೆಟ್ಸ್ ರಫ್ ಆಗಿ ಟೋಟಲ್ ಮಾಡಿದ್ರೆ 10, 20, 30, 34, 38, 40 40,50,000 ಇದೆ ಕರೆಕ್ಟ್ 39,50,000 ಇದೆಯಾ ಓಕೆ ಅಲ್ಲಿಗೆ ಒಟ್ಟು 39,50,000 ರೂಪಾಯಿ ಅಸೆಟ್ ಬರ್ತಾ ಇದೆ ಯಾರಿಗೆ ಹೊಸ ಕಂಪನಿ ಲಯಬಿಲಿಟೀಸ್ ಎಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ 10, 15, 16 ಲಕ್ಷ ಅಲ್ಲಿಗೆ ಎಷ್ಟು ಬರುತ್ತೆ 23,50,000 ಅಲ್ಲಿಗೆ ನಮಗೆ ನೆಟ್ ಅಸೆಟ್ ಎಷ್ಟು ಬರ್ತಾ ಇದೆಯಪ್ಪ ಅಂದ್ರೆ 23,50,000 ಬರ್ತಾ ಇದೆ ನಮಗ್ ಬರ್ತಾ ಇರೋದು ಅಸೆಟ್ಸ್ ನಾವ್ ಎಷ್ಟು ಕೊಡ್ತಾ ಇದೀವಿ ಪಿಸಿ ನಲ್ಲಿ ನೀವೇ ಜಾಸ್ತಿ ಕೊಡ್ತಾ ಇದೀವಿ ಕಡಿಮೆ ಕೊಡ್ತಾ ಇದೀವಿ ವಾಟ್ ಈಸ್ ದಿಸ್ ನಮಗ್ ಬರ್ತಾ ಇರೋದು ಅಸೆಟ್ ಇಷ್ಟು ಸಾಲಗಳಿಷ್ಟು ನಾವ್ ಇಷ್ಟು ಕೊಡ್ಬೇಕಾಗಿತ್ತು ಇಷ್ಟು ಕೊಟ್ಟಿದ್ವಿ ಹಾಗಾದ್ರೆ ಎಷ್ಟು ಜಾಸ್ತಿ ಕೊಟ್ಟಿದೀವಿ 26,50,000 ಹೌದಾ 23,50,000 ಹೋದ್ರೆ 2,90,000 ಜಾಸ್ತಿ ಕೊಡ್ತಾ ಇದ್ವಿ ಆ ಜಾಸ್ತಿ ಕೊಡ್ತಾ ಇರೋದನ್ನ ಏನಂತ ಕರೆಯೋಣ ಗುಡ್ ವಿಲ್ ಅಕೌಂಟ್ ಅಂತ ಕರೆಯೋಣ ಓಕೆನಾ ಎಷ್ಟು ಬರೆಯೋಣ 2,90,000 ಇಲ್ಲಿ ನರೇಷನ್ ಅಲ್ಲಿ ಲಾಸ್ಟ್ ಅಲ್ಲಿ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ಡ್ ಏನಿದು ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ಡ್ ಕ್ಲಿಯರಾ ಆಗ್ಲೇಬೇಕು ಓಕೆನಾ ಈಗ ಬ್ಯಾಲೆನ್ಸ್ ಶೀಟ್ ಮಾಡ ಊನೋ ಟ್ಯಾಲಿ ಆಗಲ್ಲ ಅದಕ್ಕೋಸ್ಕರ ಇಲ್ಲೇನಂತ ಬರೀಬೇಕು ಇದೊಂದು ಪಾಯಿಂಟ್ ಬಿಟ್ಟಿದ್ದೀನಿ ಸಾರಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಸಾರಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 26,40,000 ಓಕೆನಾ ಅದೊಂದು ಪಾಯಿಂಟ್ ಆಡ್ ಮಾಡ್ಕೊಂಡು ಇದನ್ನ ಇದು ತುಂಬಾ ಇಂಪಾರ್ಟೆಂಟ್ ಅಳಿಸ್ಬಿಟ್ಟು ಇನ್ನೊಂದ್ಸರಿ ಬರೀತೀನಿ ಈ 26,40,000 ಇದಲ್ವಾ ಅದನ್ನ ಏನಂತ ಕರೆಯೋಣ ಬಿಸ್ನೆಸ್ ಏನಂತ ಹೇಳೋಣ ಪರ್ಚೇಸ್ ಅಕೌಂಟ್ ಡೆಬಿಟ್ ಇಲ್ಲಿ ಬಿಸ್ನೆಸ್ ಪರ್ಚೇಸ್ ಅಂತ ಹೇಳಿ ಫಸ್ಟ್ ಎಂಟ್ರಿ ನಲ್ಲಿ 26,40,000 ಇತ್ತಲ್ವಾ ಇಲ್ಲಿ ಡೆಬಿಟ್ ಇರೋದನ್ನ ಇಲ್ಲಿ ಕ್ರೆಡಿಟ್ ಮಾಡಿದ್ದೀನಿ ಅಷ್ಟೇ ಇದೆ ಓಕೆನಾ ಅಲ್ಲಿಗೆ ನಮಗ್ ಬರ್ತಾ ಇರೋದು 23,50,000 ನೆಟ್ ಅಸೆಟ್ ಅದಕ್ಕೆ ನಾವು ಕೊಡ್ತಾ ಇರೋದು 26,40,000 ಇನ್ನ 2,90,000 ಜಾಸ್ತಿ ಕೊಡ್ತಾ ಇದೀವಿ ಗುಡ್ ವಿಲ್ ಕೊಡ್ತಾ ಇದ್ದೀವಿ ಕ್ಲಿಯರ್ ಅಲ್ವಾ ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೊದಲನೇದು ಶೇರ್ ಕ್ಯಾಪಿಟಲ್ ಏನಿದು ಶೇರ್ ಕ್ಯಾಪಿಟಲ್ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ 26,40,000 ಈಕ್ವಿಟಿ ಶೇರ್ಸ್ ಕೊಡ್ತಾ ಇದೀವಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಇದೆಯಾ ಇದೆ ನಾನ್ ಕರೆಂಟ್ ಲಯಬಿಲಿಟಿ 5% ಡಿಬೆಂಚರ್ಸ್ ಎರಡು ಕಂಪನಿಗೂ ಸೇರಿಸಿ
ಫಿಫ್ಟೀನ್ ಪರ್ಸೆಂಟ್ ಎಷ್ಟಿದೆ ಸೆವೆನ್ ಲ್ಯಾಕ್ಸ್ ಇದೆ ಇದೆಯಾ ಇದೆ ಇನ್ನೇನು ಇಲ್ಲ ನೆಕ್ಸ್ಟ್ ಬ್ಯಾಂಕ್ ಲೋನ್ ಇದೆ ಎಷ್ಟಿದೆ ನೋಡಿ ಎರಡು ಕಂಪನಿದ ಸೇರಿಸಿ ಎಷ್ಟಿದೆ ತ್ರೀ ಲ್ಯಾಕ್ಸ್ ಇದೆ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಕ್ರೆಡಿಟರ್ಸ್ ಎಷ್ಟಿದೆ ನೋಡಿ ಟೋಟಲ್ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆಯಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೀವೇ ಮಾಡಿ ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಒಟ್ಟು ಎಷ್ಟಿದೆ ಫೋರ್ಟೀನ್ ಲ್ಯಾಕ್ಸ್ ಪ್ಲಾಂಟ್ ಅಂಡ್ ಮೆಷಿನರಿ ಒಟ್ಟು ಎಷ್ಟಿದೆ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಎಷ್ಟಿದೆ ಏಟ್ ಲ್ಯಾಕ್ಸ್ ಸ್ಟಾಕ್ ಅಂಡ್ ಡೆಟರ್ಸ್ ಎಷ್ಟಿದೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೌದಾ ಕ್ಯಾಶ್ ಮತ್ತೆ ಬ್ಯಾಂಕ್ ಎಷ್ಟಿದೆ ಟೂ ಲ್ಯಾಕ್ ಫಿಫ್ಟಿ ಈ ಫಿಕ್ಸ್ಡ್ ಅಸೆಟ್ ಅಲ್ಲಿ ಇನ್ನೊಂದೇ ಒಂದು ಆಡ್ ಮಾಡ್ಬೇಕು ಏನದು ಗುಡ್ ವಿಲ್ ಎಷ್ಟಿದೆ ಎರಡು ಕಡೆ ಟೋಟಲ್ ಮಾಡಿ ಫಾರ್ಟಿ ಟೂ ಲ್ಯಾಕ್ ಫಾರ್ಟಿ ಸರ್ ನೀವೇ ಸಿಂಪಲ್ ಆಗಿ ಹೇಳಿ ಬ್ಯಾಲೆನ್ಸ್ ಶೀಟ್ ಮಾಡೋಕೆ ಈ ಮೂರು ಜರ್ನಲ್ ಎಂಟ್ರಿ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಮಾಡೋದು ಎಷ್ಟೊತ್ತಾಗುತ್ತೆ ಎರಡು ನಿಮಿಷ ಆಗುತ್ತೆ ಕರೆಕ್ಟ್ ಇಲ್ಲ ಪ್ರೊಫಾರ್ಮಾ ಹಾಕೊಂಡು ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ಎಷ್ಟು ನಿಮಿಷ ಆಗುತ್ತೆ ಎರಡು ಇದಕ್ಕೆ ಎಷ್ಟು ಮಾರ್ಕ್ಸ್ ಗೊತ್ತಾ ಹದಿನೈದು ಮಾರ್ಕ್ಸ್ ಯಾಕೆ ಸೈಲೆಂಟ್ ಆಗ್ಬಿಟ್ರು ಬರ್ಕೊಳ್ಳಿ ಹ್ಮ್